ಈಗ ನೀವು ಕೇಳಿದ ನವಿಲುಗರಿ ಎಂಬ ಮಕ್ಕಳ ಕ್ಯಾಸೆಟ್ಟನ್ನು ತಯಾರಿಸಿದವರು ಲಹರಿ ಸಂಸ್ಥೆಯವರು. ಲಹರಿ ಸಂಸ್ಥೆ ಈ ಹಿಂದೆ ನಂದನ ಮತ್ತು ಕಿನ್ನರಿ ಎಂಬ ಬೇರೆ ಎರಡು ಮಕ್ಕಳ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿದೆ. ನಂದನ ಹಾಗೂ ಕಿನ್ನರಿ ಧ್ವನಿಸುರುಳಿಗಳು ಎಲ್ಲ ಮಕ್ಕಳಿಗೂ ಪ್ರಿಯವಾಗಿದ್ದು ಮಕ್ಕಳ ಕ್ಯಾಸೆಟ್ಟುಗಳಲ್ಲೇ ಅತ್ಯಂತ ಜನಪ್ರಿಯ ಧ್ವನಿಸುರುಳಿ ಎನ್ನಿಸಿಕೊಂಡಿವೆ. ನಾಡಿನ ಪ್ರಮುಖ ಕನ್ನಡ ಪತ್ರಿಕೆಗಳು ಇವುಗಳನ್ನು ಮೆಚ್ಚಿ ಮುಕ್ತಕಂಠದಿಂದ ಪ್ರಶಂಸೆ ಮಾಡಿವೆ. ಮಕ್ಕಳ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ನೀಡುವ ಈ ಕ್ಯಾಸೆಟ್ಟುಗಳನ್ನು ನರ್ಸರಿ, ಪ್ರೈಮರಿ ಮತ್ತು ಪ್ರೌಢಶಾಲೆಯ ಎಲ್ಲ ಮಕ್ಕಳು ಅಗತ್ಯವಾಗಿ ಕೇಳಬೇಕು ಎಂದು ಬರೆದಿವೆ. ಈ ಕ್ಯಾಸೆಟ್ಟುಗಳ ಉದ್ದೇಶ ಮಕ್ಕಳ ಬುದ್ಧಿಶಕ್ತಿ, ಕಲ್ಪನಾಶಕ್ತಿಗಳನ್ನು ಅರಳಿಸುವುದು, ವಿದ್ಯೆಯ ಕಡೆಗೆ ಒಳ್ಳೆಯ ನಡತೆಯ ಕಡೆಗೆ ಅವರ ಮನಸ್ಸನ್ನು ಹೊರಳಿಸುವುದು. ತಂದೆ, ತಾಯಿ, ಅಧ್ಯಾಪಕರು, ಸ್ನೇಹಿತರು ಇವರ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸ ಹೆಚ್ಚುವಂತೆ ಮಾಡುವುದು. ಈ ಮೂರು ಕ್ಯಾಸೆಟ್ಟುಗಳ ಯೋಜನೆಯನ್ನು ರೂಪಿಸಿದವರು ಮತ್ತು ಅವುಗಳಿಗೆ ಸಾಹಿತ್ಯ ಬರೆದವರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ರಾಗ ಸಂಯೋಜನೆ ಮಾಡಿದವರು ಎ ಆರ್ ಅಚ್ಯುತ. ಹಾಡಿದವರು ಪ್ರಧಾನವಾಗಿ ಬಿ ಆರ್ ಛಾಯಾ ಮತ್ತು ಮಾಲತಿ ಶರ್ಮಾ. ಈ ಮೂರು ಕ್ಯಾಸೆಟ್ಟುಗಳ ಗೀತೆಗಳನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ನಂದನ ಎಂಬ ಮಕ್ಕಳ ಹಾಡುಗಳ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಮರಿ ಇಲ್ಲಿ ಮರಿ ಅಡ್ಡಕ್ಕೆ ಬಂದ್ರೆ
ಏನು ಕಟ್ಟೋಲ್ಲ ಅಂತ ಪುಟ್ಟು ಮೊಟ್ಟೆಲಿ.
ಹೊಸದ್ದು? ಏನು ಇಲ್ಲಮ್ಮ. ಓ ನೀನಾ, ಮತ್ತೆ ಕೋಡ್ಬಳೆ ತೆಗಿಯಕ್ ಹೊರಟಿದೀಯಾ? ಇಲ್ಲಮ್ಮ, ಕೋಡ್ಬಳೆ ಅಲ್ಲಮ್ಮ, ಉಂಡೆ. ಅಯ್ಯೋ ದೇವ್ರೆ, ಇದ್ರ ಕಾಟ ತಡೀಲ ಅನ್ನಪ್ಪ. ಮಗು ಕೊಡು ಅಂದ್ರೆ ಮಂಗನ್ ಕೊಟ್ಟಿದೀಯ. ಯಾಕಮ್ಮ ಮಂಗನ್ ಬೈತಿಯ? ಮಂಗ ಆದ್ರೆ ಎಷ್ಟ್ ಚೆನ್ನಾಗಿರ್ತ ಗೊತ್ತಾ? ಹಾ ಗೊತ್ತು ಗೊತ್ತು, ಎಲ್ಲ ಗೊತ್ತು. ನಾನೇ ಮಂಗ ಆಗಿದ್ರೆ ಮರದಿನ್ ಮರಕ್ಕೆ ಹಾರಿ ತಿನ್ಬಿಟ್ಟಿದ್ದೆ ಚೇತೆಕಾಯಿ ದಿನ ಒಂದೊಂದ್ ಲಾರಿ. ನಾನೇ ಮಂಗ ಆಗಿದ್ರೆ ಮರದಿನ್ ಮರಕ್ಕೆ ಹಾರಿ ತಿನ್ಬಿಟ್ಟಿದ್ದೆ ಚೇತೆಕಾಯಿ ದಿನ ಒಂದೊಂದ್ ಲಾರಿ. ¶¶
Thank you.
ಅಮ್ಮ ಅಮ್ಮ, ನಾನೊಂದು ಒಗಟೆ ಹೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತೀಯಾ? ನಿಂಗೆ ಒಗಟೆಲ್ಲ ಯಾರು ಹೇಳ್ಕೊಟ್ರು ಮರಿ? ನಮ್ಮ ಮೇಡಮ್ಮ, ಅವ್ರು ಎಷ್ಟು ಬುದ್ಧಿವಂತರು ಗೊತ್ತಮ್ಮ. ಹಾಡು, ಡ್ಯಾನ್ಸು, ಕತೆ, ಒಗಟು ಎಲ್ಲ ಹೇಳ್ಕೊಡ್ತಾರೆ. ನಮ್ಮ ಮೇಡಮ್ ನಂಗೆ ಇಷ್ಟ ಅಪ್ಪ. ಹೌದಾ? ಹ್ಮ್, ಮತ್ತೆ ಒಗಟು ಹೇಳು, ಉತ್ತರ ಹೇಳ್ತೀನಿ. ಹ್ಮ್ ಹೇಳ್ತೀನಿ ಕೇಳು. ಮುಂಜಿ ಗಿಂಜಿ ಆಗಿಲ್ಲ, ಜನಿವಾರನೇ ಹಾಕಿಲ್ಲ, ಆದ್ರೂ ತಲೆಯಲ್ಲಿ ಪಿಲ್ಜುಟ್ಟು ಹೇಳ್ ನೋಡೋಣ ನನ್ಗುಟ್ಟು. ಮುಂಜಿ ಗಿಂಜಿ ಆಗಿಲ್ಲ, ಜನಿವಾರನೇ ಹಾಕಿಲ್ಲ, ಆದ್ರೂ ತಲೆಯಲ್ಲಿ ಪಿಲ್ಜುಟ್ಟು ಹೇಳ್ ನೋಡೋಣ ನನ್ಗುಟ್ಟು. ಬದ್ನೆಕಾಯಿ ಅಲ್ವಾ? ಥೂ, ಬದ್ನೆಕಾಯಿ ಅಂತೆ, ಬರೀ ತಪ್ಪು. ಹೋಗ್ಲಿ, ನೀನೇ ಹೇಳು ನೋಡೋಣ. ಮತ್ತೆ ಸೋತೆ ಅನ್ನು? ಸೋತೆ. ತೆಂಗಿನಕಾಯಿ ಅಲ್ವಾ ಅಮ್ಮ? ಅಯ್ಯೋ ಹೌದಲ್ವಾ, ಎಂತ ಜಾಣ್ಮರಿ ನೀನು. ಹ್ಮ್, ಇನ್ನೊಂದು ಒಗಟು ಹೇಳು, ಹೇಳ್ತೀನಿ. ಹ್ಮ್ ಹಾಗಾದ್ರೆ ಕೇಳು. ಗುರ್ ಅಂತೀನಿ ಹುಲಿಯಲ್ಲ, ಜೋರಾಗಿ ಓಡ್ತೀನಿ ಮೊಲವಲ್ಲ, ದುಡ್ಡಿದ್ರೆ ನಾ ಬರ್ತೀನಿ, ಔಟ್ ಹೌಸ್ ಅಲ್ಲೇ ಇರ್ತೀನಿ. ಗುರ್ ಅಂತೀನಿ ಹುಲಿಯಲ್ಲ, ಜೋರಾಗಿ ಓಡ್ತೀನಿ ಮೊಲ ಅಲ್ಲ, ದುಡ್ಡಿದ್ರೆ ನಾ ಬರ್ತೀನಿ, ಔಟ್ ಹೌಸ್ ಅಲ್ಲೇ ಇರ್ತೀನಿ. ಓ ಗೊತ್ತಾಯ್ತು, ಬೆಕ್ಕು. ಅಯ್ಯೋ ಥೂ, ಬೆಕ್ಕಂತೆ ಅಲ್ವೇ ಅಲ್ಲ. ಹಾಗಾದ್ರೆ ಚಿರತೆ? ಥೂ, ಚಿರತೆ ಔಟ್ ಹೌಸ್ ಅಲ್ಲಿ ಇರತ್ತಮ್ಮ. ಅಶ್ಶಾ ಅಮ್ಮ, ಸೋತ್ಲು ಅಮ್ಮ, ಸೋತ್ಲು. ಮತ್ತೇನು ಪುಟ್ಟ? ಕಾರ್ ಅಲ್ವಾ ಅಮ್ಮ? ಹೌದಲ್ವಾ, ನಂಗೆ ಗೊತ್ತೇ ಆಗ್ಲಿಲ್ವೇ. ಹಾಗಾದ್ರೆ ಎಲ್ಲಿ ಇನ್ನೊಂದು ಹೇಳು. ತಲೆ ಇಲ್ಲ ಆದ್ರೂ ಓಡ್ತೀನಿ. ನಾಯಿ? ಹೋಗಮ್ಮ, ಏನನ್ನೋ ಹೇಳ್ತೀಯ, ಬರೀ ತಪ್ಪು ತಪ್ಪು. ಹಾಗಾದ್ರೆ ನೀನೇ ಹೇಳು ಪುಟ್ಟು. ಫುಟ್ಬಾಲ್. ಹೌದಲ್ವಾ, ಎಂಥ ಜಾಣ್ಮರಿಪ್ಪ ನೀನು. ನನ್ ಕಂದ, ನನ್ ಚಿನ್ನ, ನನ್ ಬಂಗಾರ, ನನ್ ಮುದ್ದು ಮರಿ.
ಸುಟ್ಟು ಸೀಟಿ ಊದುತ್ತಾ ಸಿಗರೇಟ್ ಸೇದೋ ಹಾಗೆ ಕೊಳವೆಲ್ ಹೊಗೆ ಬಿಡುತ್ತಾ ಆಯ್ತಾ, ಮರಿಬಾರ್ದು, ಕಾಯ್ತಿರ್ತೀನಿ.